ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯನೇ ಇಲ್ಲ. ಎಂತವ್ರು ಬಹಳ ಬಿಜೆಪಿ ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿಲ್ಲ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ನಮ್ಮ ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ನಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಬಂದ್ರು. ಪ್ರಿಯಾಂಕ ಖರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಇಲ್ಲ ಇಲ್ಲ ಇಲ್ಲ, ಅವ್ರು ಈಗ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ? ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನ ನೀವು ಕಮಿಟ್ ಮಾಡಿದೀರಾ? ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಮುಖ್ಯಮಂತ್ರಿಗಳ ಸರ್, ನಾಟ್ ಓನ್ಲಿ ಆರ್ ಡಿ ಪಿ ಆರ್, ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಎಷ್ಟೆಷ್ಟು ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ ಬಾಕಿ ಅದನ್ನು ಸಹ ಹೇಳಿ ಸರ್. ತೀರಿಸುವಂತ ಬಾಧ್ಯತೆ ನಮಗ್ ಬಂದಿತ್ತು. ಈಗ ರೂರಲ್ ಡೆವಲಪ್ಮೆಂಟ್ ಅದನ್ನ ಹೇಳ್ಬೇಕು ಸರ್. ದಯವಿಟ್ಟು ಅಧ್ಯಕ್ಷರೇ, ನಿನ್ನೆ ಬೊಮ್ಮಾಯಿ ಸಾಹೇಬರು ಮಾತಾಡ್ಬೇಕಾದ್ರೆ ಒಂದ್ ಪ್ರಶ್ನೆ ಕೇಳಿದ್ರೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನಮ್ಮ ಉಪನಾಯಕರು ಏನಾದ್ರು ಕೊಡ್ತಾರ ಅಂತ ನಿರೀಕ್ಷೆ ಇದೆ ನನಗೆ. ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್, ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು, ಸಿ ಎಂ ಡಿಸ್ಕ್ರಿಷನರಿ ಫಂಡ್. ಅದ್ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ. ಅದೇ ಉತ್ತರ ಸಿಕ್ಕಿಲ್ಲ, ಉಪನಾಯಕರ ಕಡೆಯಿಂದನ ಸಿಗಬಹುದು ಅಂತ ನನಗೆ. ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೇಳಿದಾರ ಸರ್, 9,000 crore rupees ಬಾಕಿ ಇಟ್ಟು ಹೋಗಿದ್ದಾರೆ. ಅಧ್ಯಕ್ಷರೇ, ಖರ್ಗೆ ಅವರು ಇಷ್ಟೆಲ್ಲ ಹೇಳ್ತಾರಲ್ಲ, ಸರ್ಕಾರ ನಿಮ್ದು ಐತಿ, ಆ 40% ಕಮಿಷನ್ ತನಿಖೆ ಮಾಡಿಸ್ರಿ. ನೀವು ಏನ್ ಮಾಡ್ಲಕತ್ತೀರಿ? 40% ಬಿಜೆಪಿ ತನಿಖೆ ನಡೀತೈತ್ ಸರ್. ಇನ್ನಾತನ ತನಿಖೆ ಮಾಡ್ರಿ. 8-9 months ಆ ಪಿ ಎಸ್ ಐ ಮಾಡ್ಲಿಲ್ಲ. ಡಾಕ್ಟರ್ ಸಾಹೇಬ್ ಒಂದ್ ನಿಮಿಷ ನಾನೇ ಇಲ್ಲ ಸರ್, ಮಾನ ಒಂದನೇದು ಅಧ್ಯಕ್ಷ ಇಲ್ಲ ಸಿ ಎಂ ವಿವೇಚನ ಡೆಫಿನಿಷನ್. ಎರಡನೇದು ನಮ್ಮ ಹಿರಿಯ ಲೀಡರ್, ನಮ್ ಲೀಡರ್ ಅವರೇ ಸರ್, ಎತ್ತಾಳ್ ಸಾಹೇಬ್ರು. ಅವ್ರು ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ. ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್. ನೀವು ಎರಡನೇದು ಅಧ್ಯಕ್ಷರೇ, ಇವ್ರ 40% ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ. ಎಷ್ಟ್ ನುಂಗ್ಯಾರ ಅಂದ್ರೆ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತಾರೆ. ತನಿಖೆ ಮಾಡಿ, ಸಿಬಿಐ ಇಲ್ಲೇ ಸದನದಲ್ಲಿ ಚರ್ಚೆ ಆಗುತ್ತೆ. ಶ್ರೀರಾಮ ಸ್ಟ್ಯಾಚ್ಯೂವಿಂದ ಹಿಡ್ಕೊಂಡು ಕರೋನಾನಲ್ಲಿ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ. ತನಿಖೆ ಮಾಡ್ಲಿ, ಈಗ ಸರ್ಕಾರ ಬಂದ ಮ್ಯಾಗ 40% ಚಾಲು ಆಗೈತೆ. ಅದೇ ನೀವು ಸ್ವಲ್ಪ ಮಾಡ್ರಿ, ಎಲ್ಲ ಮುಗ್ದೆ ಹೋಗ್ತಾವ, ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ. ನೋಡ್ರಿ, ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷ ಈಗ ಪ್ರಿಯಾಂಕ ಖರ್ಗೆ ಅವರು ಸಿ ಎಂ ವಿವೇಚನಾ ಕೋಟದ ಬಗ್ಗೆ ಬೆಳಕಿರ್ಲಿ ಅಷ್ಟೇ. ಪ್ರಿಯಾಂಕ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ನಾಯಕ, ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ನೀವ ಹೇಳಿದ್ದು ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿ ಬರ್ತಾರ. ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ಬಿಜೆಪಿ ನಮ್ ರಕ್ತದಲ್ಲೇ ಇಲ್ಲ, ನೋಡ್ರಿ ರಕ್ತದಲ್ಲೇ ಇಲ್ಲ. ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ,
ನೀವ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದೀರಿ? ಸಂವಿಧಾನ ಜಾರಿ ಮಾಡ್ಲಾಕ್ತೀರಿ ಸಮಾಜಕ್ಕೆ? ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.